ಹೈಕಮಾಂಡ್ಗೆ ಕೊಟ್ಟ ಗಡುವಂತೂ ಮುಕ್ತಾಯ ಆಗಿದೆ. ಗಡುವನ್ನ ನೀಡ್ತಾನೆ ಇದ್ರು ಜಗದೀಶ್ ಶೆಟ್ಟರ್ ಅವರು, ಆದರೆ ಆ ಗಡುವಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಹೈಕಮಾಂಡ್ ಇಂದ ಬಂದಿಲ್ಲ. ನನ್ನ ನಿರ್ಧಾರವನ್ನ ನಾನು ತೆಗೆದುಕೊಳ್ತೀನಿ. ಬೆಳಗ್ಗೆ 11 ಗಂಟೆಗೆ ಅವರು ನಿರ್ಧಾರವನ್ನ ಪ್ರಕಟಿಸಬೇಕಾಗಿತ್ತು, ಆದರೆ ಇನ್ನೂ ಸ್ವಲ್ಪ ಟೈಮ್ ಅನ್ನು ಕೊಟ್ಟರು ಹೈಕಮಾಂಡ್ಗೆ, ಸಂಜೆ ನನ್ನ ನಿರ್ಧಾರ ಹೇಳ್ತೀನಿ ಅನ್ನುವಂತಹ ವಿಚಾರವನ್ನ ಬೆಂಬಲಿಗರಿಗೆ ಹೇಳಿದ್ರು. ಆದರೆ ಈಗ ಆ ಕೊಟ್ಟ ಗಡುವು ಮುಗಿದಿದೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಏನು? ಈಗಾಗಲೇ ಅಲ್ಲಿನ ಸಿಚುವೇಶನ್ ನೋಡಿದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗುಡ್ ಬೈ ಹೇಳೋದು ಎಲ್ಲಾ ರೀತಿಯಲ್ಲೂ ಕಾಣಿಸ್ತಾ ಇದೆ. ಗುಡ್ ಬೈ ಹೇಳುವಂತಹ ಸಿಚುವೇಶನ್ ನಿರ್ಮಾಣ ಮಾಡಿದೆ ಹೈಕಮಾಂಡ್ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಆಪ್ತರ ಮಾತು. ಇಲ್ಲಿ ಕೆಲವೇ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಏನು ಅನ್ನೋದು ಹೊರಬೀಳಿದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರೇ ಮಾತನಾಡ್ತಾರೆ, ತನ್ನ ಬೆಂಬಲಿಗರ ಜೊತೆ ಮಾತನಾಡ್ತಾರೆ. ಈಗಾಗಲೇ ಅವರಿಗೆ ಸಪೋರ್ಟಿವ್ ಆಗಿ ಒಂದು ವೇಳೆ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಅನೇಕ ನಾಯಕರು ರಾಜೀನಾಮೆಯ ಪರ್ವಕ್ಕೂ ಕೂಡ ಮುಂದಾಗಿರೋದನ್ನ ನಾವು ಗಮನಿಸಬಹುದು. ಶೆಟ್ಟರ್ ಬಿಜೆಪಿಗೆ ರಾಜೀನಾಮೆ ಕೊಟ್ಟರೆ ಮುಂದಿನ ನಿರ್ಧಾರ ಏನು ಅದನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರಾ ಅಥವಾ ಪಕ್ಷೇತರರಾಗಿ ಕಣಕ್ಕಿಳಿತಾರಾ? ನಾನಂತೂ ಈ ಸಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಿಂದ ಕಣಕ್ಕಿಳಿಯೋದು ಗ್ಯಾರಂಟಿ, ಅಭ್ಯರ್ಥಿ ಆಗೋದು ಗ್ಯಾರಂಟಿ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಮಾತು. ಜಗದೀಶ್ ಶೆಟ್ಟರ್ ಬಂದ್ರು, ಈಗ ಅವರ ಮಾತನ್ನ ಕೇಳೋಣ. ಹೊರಗಡೆ ಇದ್ಬಿಡ್ರಿ, ಕಾರ್ಯಕರ್ತರಿಗೆ ಸ್ವಲ್ಪ ಕಾರ್ಯಕರ್ತರಿಗೆ ಪರಸ್ಪರ ಮಾತಾಡ್ಬಿಡ್ರಿ ಕಾರ್ಯಕರ್ತರು. ಇನ್ನೂ ಹೀಟ್ ಆಗತ್ತೆ. ಅಲ್ಲ, ಈಗ ಬೆಳಿಗ್ಗೆ ನಮ್ಮ ವೆಲ್ ವಿಶಸ್ ಅಭಿಮಾನಿಗಳ ಸಭೆ ಕರೆದಿದ್ವಿ, ಮತ್ತು ಎಲ್ಲರೂ ತಮ್ಮ ಒಳಗಿನ ಸಂಕಟ ಮತ್ತು ಅವರಿಗೆ ಆದಂಥ ಆಘಾತವನ್ನು ಅವರು ಹೇಳಿದರು, ಮತ್ತು ಅವ್ರ ಭಾವನೆಯನ್ನು ಹೇಳಿದರು. ಜಗದೀಶ್ ಶೆಟ್ಟರ್, ನೀವು ಮುಂದಿನ ನಿರ್ಧಾರಗಳನ್ನ ಏನು ಕೈಕೊಂತೀರಿ, ಅದಕ್ಕೆ ನಾವು ಬಂದಿರುತ್ತೇವೆ. ನೀವು ಯಾವ ರೀತಿ ನಿರ್ಧಾರಗಳನ್ನು ಕೈಕೊಳ್ತೀವಿ ಅದಕ್ಕೆ ಎಲ್ಲದಕ್ಕೂ ನಮ್ಮದು ಒಪ್ಪಿಗೆ ಇದೆ ಅನ್ನುವಂಥ ರೀತಿಯಲ್ಲಿ ಇವತ್ತೆಲ್ಲ ಜನಾಭಿಪ್ರಾಯ, ನಮ್ಮ ವೆಲ್ ವಿಶರ್ಸು ಎಲ್ಲರ ಒಂದು ಅಭಿಪ್ರಾಯ ಇವತ್ತು ಬೆಳಿಗ್ಗೆ ಹೇಳಿದ್ದು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಹಂತದಲ್ಲಿ ನಾನಿದ್ದೇನೆ. ಇನ್ ದ ಮೀನ್ ಟೈಮ್ ಮುಂದಿನ ನೆಕ್ಸ್ಟು ಕೋರ್ಸ್ ಸ್ಟೆಪ್ಸ್ ಅದನ್ನೇನು ಮಾಡಬೇಕು ಅನ್ನುವಂಥ ನಿರ್ಧಾರ ಕೆಲವು ನಮ್ಮ ವೆಲ್ ವಿಶರ್ಸ್ ಕೂಡ ಪ್ರಮುಖರ ಜೊತೆ ಮಾತಾಡುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ. ಇನ್ ದ ಮೀನ್ ಟೈಮ್ ಇದೀಗ ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ನಮ್ಮ ಜಿಲ್ಲೆ ನಮ್ಮ ಚುನಾವಣಾ ಉಸ್ತುವಾರಿಯಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರು ಮತ್ತು ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು. ಈಗ ಅವರು ಧರ್ಮೇಂದ್ರ ಪ್ರಧಾನ್ ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದಾವೆ. ಹುಬ್ಳಿಗೆ ಬಂದು ಜಗದೀಶ್ ಶೆಟ್ಟರ್ಗೆ ಮತ್ತೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅವ್ರ ಜೊತೆ ಹಲವಾರು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದಕ್ಕೊಂದು ಪರಿಹಾರ ಹುಡುಕೋದಿಕ್ಕೆಲ್ಲಿ ಏನು ಪ್ರಯತ್ನ ಆಗಬೇಕು ಸಮಾಲೋಚನೆ ಮಾಡ್ತೀವಿ. ಅದಕ್ಕಾಗಿ ಮತ್ತೆ ನನಗೆ ಅವರು ಸಮಯ ಕೇಳಿದರು. ಅದಕ್ಕೆ ಮುಂದಿನ ಯಾವುದೇ ರೀತಿಯಾದಂಥ ಹೆಜ್ಜೆಗಳನ್ನು ಇಡಬೇಡ್ರಿ, ನಾವು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ. ಮೂರು ಜನರು ಹೇಳಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಮತ್ತು ಬೊಮ್ಮಾಯಿ ಅವರು ಮತ್ತು ಪ್ರಹ್ಲಾದ್ ಜೋಶಿ. ಸುಮಾರು 8:30 ಸುಮಾರು ಬರ್ಬೋದು ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಲ್ಲಿವರೆಗೂ. ಕಾಯ್ದುಕೊಂಡು ನಂತರ ಅವರಿಗೆ ನಮ್ಮ ಹೈಕಮಾಂಡು ವರಿಷ್ಠರು ಏನು ಮೆಸೇಜ್ ಕಳಿಸಿದ್ದಾರೆ ಏನನ್ನುವಂಥದ್ದು ನಮ್ಮ ತಿಳುವಳಿಕೆ ಬರಲಿಕ್ಕೆ ಸಾಧ್ಯತೆ. ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಇಡಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಅಲ್ಲ ನೋಡಿ ಅಷ್ಟೇ 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 ಎರಡೇ ಪ್ರಶ್ನೆ. ಒಂದು, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದೇ
ಎಸ್ ಆರ್ ನೋ ಅದೇ ಒಂದು ಪ್ರಶ್ನೆ ಮತ್ತೆ ಬೇರೆ ಯಾವುದೂ ಇಲ್ಲ ಅದ್ರ ಸಲುವಾಗಿ ಅದಕ್ಕೆ ಏನ್ ಮೆಸೇಜ್ ತಗೊಂಬಂದ್ರೆ ಏನ್ ನೋಡೋದಂತ ವಿಚಾರ ಮಾಡಿ ಒಂದು ಒಂದು ಚರ್ಚೆ ಏನಂತಂದ್ರೆ ನಿಮ್ಮ ಯಾರ ಕುಟುಂಬದ ಸದಸ್ಯರು ನಿಲ್ಲಬಹುದು ಅನ್ನುವಂಥದ್ದು ಆಲೋಚನೆ ನಡೀತಾ ಇದೆ ಅದಕ್ಕೆ ನಾನು ಹಿಂದಿನೂ ಹೇಳಿದ್ದೇನೆ ಮತ್ತು ಈಗಲೂ ಇವತ್ತು ಹೇಳಿದ್ದೇನೆ ಸ್ಪಷ್ಟವಾಗಿ ನಿಂತರೆ ನಾನೇ ನಿಲ್ಲಬೇಕು ನಮ್ಮ ಯಾವುದೇ ಕುಟುಂಬದ ಸದಸ್ಯರು ನಿಲ್ಲುವುದಿಲ್ಲ ಅಂತ ನಾನು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿದ್ದೇನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನಗೆ ಅವಕಾಶ ಕೊಟ್ಟರೆ ನಾನೇ ನಿಲ್ಲೋದು ಪಕ್ಷದಿಂದ ಮತ್ತೆ ಬೇರೆ ಯಾರಿಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ ಅದನ್ನು ಖಡಾಖಂಡಿತವಾಗಿ ಹೇಳಿದ್ದೇನೆ ಮತ್ತು ಇವತ್ತು ನನ್ನ ನಿಲುವು ಅದೇ ಅಷ್ಟೇ ಇದೆ ಮುಂದಿನೂ ಅಷ್ಟೇ ಇದೆ ಇಲ್ಲ ಇಲ್ಲ ಯಾವುದೂ ಹೇಳಲ್ಲ ನಂದು ಯಾವಾಗಲೂ ಮೊದಲಿಂದ ಕಂಟೆಂಟ್ಸ್ ಇದೆ ಇವತ್ತು ನಾನು ಯಾರು ಬೇರೆ ಅಭ್ಯರ್ಥಿ ಹೆಸರು ಹೇಳುವಂಥದ್ದಾಗಲಿ ಅಥವಾ ಕುಟುಂಬದ ಸದಸ್ಯ ಹೆಸರು ಹೇಳುವಂಥದ್ದಾಗಲಿ ಮಾಡುವಂಥ ಪ್ರಶ್ನೆಯೇ ಇಲ್ಲ ನಿಲ್ಲೋದಾದರೆ ನಾನೇ ನಿಲ್ತೀನಿ ಅದಕ್ಕೆ ಆಸ್ಪದ ಕೊಡಿ ಅನ್ನುವಂಥದ್ದನ್ನು ಹೇಳಿದ್ದೇನೆ ಮತ್ತು ಜಗದೀಶ್ ಶೆಟ್ಟರು ನಿಲ್ಲಿಸೋಕ್ಕೆ ಏನು ತೊಂದರೆ ಅನ್ನುವಂಥದ್ದು ನನ್ನ ಮೈನಸ್ ಪಾಯಿಂಟ್ಸ್ ಏನು ಅನ್ನುವಂಥದ್ದು ಯಾವಾಗಲೂ ಕೇಳ್ತಾ ಇದ್ದೇನೆ ಅದಕ್ಕೆ ನಾನು ನೀನು ಉತ್ತರ ಸಿಕ್ಕೆ ಸರ್ ಇಷ್ಟೊಂದು ಕಾರಿ ಬಿಡಿ ಟಿಕೆಟ್ ತೊಗೋಬೇಕಾ ಸರ್ ಇದು ರಾಜಕಾರಣ ರೀ ಏನು ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ ನಾವೆಲ್ಲರೂ ನಿಜವಾಗಿ ನನ್ನ ಹುಮ್ಲೇಷನ್ ನಿಜವಾಗಿ ಆದರೆ ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಇದ್ದುದಕ್ಕೆ ಇವೆಲ್ಲ ನಡೀತಾ ಇದ್ದಾವೆ ಹೌದು ಈ ರೀತಿ ನಡೆಸ್ಕೊಳ್ಳೋದು ಸರಿ ಸರಿಯಲ್ಲ ಅಂತ ನಾನು ಹೇಳಿದ್ರಲ್ಲ ಯಾವಾಗ ಫ್ರಾಮ್ ಬಿಗಿನಿಂಗ್ ಹೇಳಿ ನಾನು ಹುಮ್ಲೇಷನ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾಕ್ರಿ ಎಲ್ಲೆಲ್ಲದ ಈ ಒಟ್ಟೆ ಫೋನ್ ಕಂಟಿನ್ಯೂಸ್ ಬರ್ತಾ ಇದ್ದಾವೆ ಬೇರೆ ಕಡೆಯಿಂದ ಇದಕ್ಕೆ ನಾನು ಹೇಳಿದಿಲ್ಲ ಅದಕ್ಕೆ ಒಂದು ರೀತಿ ನಾನು ಹೇಳಿದಿಲ್ಲ ಈಗಾಗಲೇ ಮುಂದೇನು ಪ್ರೊಸೆಸ್ ಮಾಡಬೇಕು ಅಂತ ನಾನು ತಯಾರಿ ಒಳಗಿದ್ದೇನೆ ಇನ್ ದ ಮೀನ್ ಟೈಮ್ ಇದೊಂದು ಆಫರ್ ಬಂದಿದೆ ಮಾತಾಡ್ತೀವಿ ಅಂತೇಳಿ ಯಾವಾಗಲೂ ನೋಡಿರಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇವತ್ತು ಯಾರು ಬರ್ತಾರೆ ಬಂದು ಮಾತಾಡುವಂಥ ಪ್ರೊಸೆಸ್ಸಿಗೆ ನಾನು ಎಂದೂ ಅಡಿ ಬರೋದಿಲ್ಲ ಎಸ್ ಏನು ತಕ್ಷಣ ಏನೋ ಎಲ್ಲವನ್ನೂ ಅನಾಹುತ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಬರಲಿ ಬಂದು ಏನು ಮಾತಾಡ್ತಾರೆ ನೋಡೋದು ನಂದು ಸ್ಟ್ಯಾಂಡ್ ಕ್ಲಿಯರ್ ಇದೆ ಬೆಳಗಿನ ಹೇಳಿದ್ದೀನಿ ನಿನ್ನೂ ಹೇಳಿದ್ದೀನಿ ಅದೇ ಸ್ಟ್ಯಾಂಡ್ ಇವತ್ತಿದೆ ನೋಡಿ ನಾನು ಒಂದು ಹೇಳ್ತೀನಿ ನಾನು ಇದು ಒಂದು ಈಗ ನಾನು ಒಬ್ಬ ಶಾಸಕನಾಗಿ ಈ ಭಾಗದ ಜನರ ಸೇವೆ ಮಾಡ್ತೀನಿ ಅದಕ್ಕೊಂದು ಅವಕಾಶ ಕೊಡಿ ಈ 5 ವರ್ಷ ನಾನು ಶಾಸಕನ ಕೆಲಸ ಮಾಡ್ತೀನಿ ಅನ್ಫುಲ್ಫಿಲ್ಡ್ ಏನು ಕೆಲಸ ಇದ್ದಾವೆ ಅದನ್ನು ಪರಿಪೂರ್ಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಒಬ್ಬ ಶಾಸಕನ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ನಾನು ಬೇಡಿಕೆ ಇಟ್ಟಿದ್ದೇನೆ ಅದಕ್ಕೆ ಅದಕ್ಕೆ ಯಾವ ರೀತಿ ಸ್ಪಂದನ ಮಾಡ್ತಾರ ವೇಟ್ ಮಾಡೋಣ ಅಲ್ಲ ಅದಕ್ಕೆ ನಾನು ಒಂದು ಹೇಳಿದ್ರಿಲ್ಲ ನನಗೆ ಯಾವ ಅರ್ಥ ಇಲ್ಲ ಏನಿಲ್ಲ ನಾನು ಹೇಳೋದು ನಂದೇ ನಾನೇ ನಿಲ್ಲುವಂತ ನಾನು ಕ್ಲಿಯರ್ ಕಟ್ ಹೇಳಿದ್ದೀನಿ ಮತ್ತೊಮ್ಮೆ ನಿಲ್ಲುವಂಥದ್ದು ಅವಶ್ಯಕತೆ ಇಲ್ಲ ಕೇಳಿದ್ವಿ ಯಾವಾಗ ನಿನ್ನೂ ಕೇಳಿದ್ವಿ ಅದಕ್ಕೆ ಈ ರೀತಿ ನೋಡಿ ಟೈಮ್ ಕೇಳಿದ್ವಿ ನಿಜವಾಗಿ ಹೇಳಿದ್ವಿ ಇಲ್ಲ ಅಂತಲ್ಲ ಬರ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗೋಲ್ಲ ಮಾತುಕತೆ ಮಾಡುವಂಥದ್ದು ಇವೆಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಪಾರ್ಟಿ ವ್ಯವಸ್ಥೆ ಇರುವಾಗ 30 ವರ್ಷ ಈ ಪಾರ್ಟಿಲಿ ಇದ್ದೆ ನಾನು ಹೀಗಾಗಿ ಎಲ್ಲವನ್ನೂ ನಾವು ಗೌರವದಿಂದ ನೋಡಬೇಕಾಗ್ತದೆ ನೋಡಿ ಒಂದು ನಾನು ಹೇಳಿದ್ದೀನಿ ನಮ್ಮ ಮೊದಲ ಹೇಳಿದ್ದೀನಿ ನಾನು ಕಾಂಟೆಸ್ಟ್ ಮಾಡ್ತೀನಿ ಅಂತ ಇದು ಅರ್ಥ ಎಲ್ಲಿ ಇನ್ನು ಬೇರೆ ಪಕ್ಷದವರು ನನ್ನ ಜೊತೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವರು ನಾನು ಕಾಂಟ್ಯಾಕ್ಟ್ ಮಾಡಿ ಯಾವ ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಪಕ್ಷದ ನಾಯಕರಾಗಿ ಡೆಫಿನೆಟ್ಲಿ ಅವ್ರು ಆ ರೀತಿ ಹೇಳಿಕೆ ಕೊಡಬೇಕು ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ನಾಳೆ ಸಂಡೇ ಇದೆ ನಾಳೆ ಅಂತೂ ನಾಮಪತ್ರ ಸಲ್ಲಿಸುವಂಥ ಪ್ರಶ್ನೆ ಇಲ್ಲ ಅದಕ್ಕಾಗಿ ಇವತ್ತು ನೋಡೋದು ಇವತ್ತೇನು ಇದೆ ಅನ್ನೋಂಥ ಲಾಸ್ಟ್ ಹಗ್ಗ ಜಗ್ಗಾಟ ಯಾವಾಗ ಮುಗಿತದೆ ಸರ್ ಹಗ್ಗ ಜಗ್ಗಾಟ ಯಾವಾಗ ಮುಗಿತದೆ ಇವತ್ತು ಎಂಡ್ ಆಗ್ತದೆ
ನನ್ನ ಪ್ರಕಾರ ಇವತ್ತು ಎಂಡ್ ಆಗ್ತದೆ, ಇವತ್ತು ಎಂಡ್ ಆಗ್ತದೆ ಅಂತ ಹೇಳಿದ್ರೆ ನಾನು ಸರ್ ಹೇಳಿದ್ರು ಅವರು ಅವರು ಬರದೇ ಇದ್ರೆ ನನಗೆ ಮೆಸೇಜ್ ಕಳಿಸ್ತಾ ಇದ್ರೆ ಮೆಸೇಜ್ ಕಳಿಸ್ತಾ ಇದ್ರೆ ಹುಷಾರ ಈಗ ಅಲ್ಲಿ ಹೋಗ್ತಿದ್ದೆ ನಿಮ್ಗೆ ಹೇಳಿ ಹೋಗ್ತಿದ್ದೆ ನೋಡ್ರಿ ಅದಕ್ಕೆ ನಾ ಹೇಳಿದಲ್ಲ ಮಧ್ಯಾಹ್ನ ಹೇಳಿದೆ ಒಂದು ರಾಜಕಾರಣ ಮಾಡುವ ಎಲ್ಲರೂ ಬರ್ತಾರೆ ಒಂದು ಮಾನಸಿಕವಾಗಿ ಗಟ್ಟಿಯಾದವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ ಯಾರೋ ಮಾನಸಿಕವಾಗಿ ನಮ್ಮ ಜೊತೆ ಇದ್ದವ್ರಿಗೆ ಎಲ್ಲೇ ನೀವು ಕೂಡಿ ಹಾಕಿ ಕಟ್ಟಿ ಹಾಕಿದ್ರು ಅವ್ರು ಮಾನಸಿಕವಾಗಿ ಸಿದ್ಧ ಇರ್ತಾರೆ ಎಷ್ಟು ದಿವಸ ಕಟ್ಟಿ ಹಾಕ್ತಾರೆ ಎಷ್ಟು ತಾಸು ಕಟ್ಟಿ ಹಾಕ್ತಾರೆ ಹೊರಗೆ ಬಂದೇ ಬರ್ತಾರೆ ಅವರು ಯಾರೋ ನೋಡ್ರಿ ನಾನು ಫ್ರಮ್ ಬಿಗಿನಿಂಗ್ ಅವತ್ತಿನಿಂದ ನಾನು ನನ್ನ ಮೈಂಡ್ ಸೆಟ್ ರೆಡಿ ಮಾಡಿದೆ ಮೈಂಡ್ ಸೆಟ್ ನಂದು ರೆಡಿನೇ ಇತ್ತು ನಿಲ್ಬೇಕು ನಾನೇ ನಿಲ್ಬೇಕು ಇಲ್ಲ ಪ್ರಶ್ನೆನೇ ಇಲ್ಲ ಅಂತ ನಾನು ಮೊದಲಿಂದ ಮೈಂಡ್ ಸೆಟ್ ಹೊರಗಡೆ ಹೆಜ್ಜೆ ನೀವು ಅದ್ರ ಇಂಟರ್ಪ್ರಿಟೇಷನ್ ಮಾಡ್ರಿ ಕಡೆ ಮಾತುಕತೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ತಮ್ಮ ಬೆಂಬಲಿಗರು ಧಮಕಿ ಹಾಕೋದು ಎಷ್ಟು ಎಷ್ಟು ದಿವಸ ನಡೀತಿದ್ರಿ ಇದೆಲ್ಲ ಭಾಳ ದಿವಸ ನಡೀದಿಲ್ಲ ಎಷ್ಟು ತಾಸು ನಡೀತಿದ್ರಿ ಅಲ್ಲ ನಿಮ್ಮ ಪಾಲಿಕೆ ಸದಸ್ಯರು ನಿನ್ನೆ ಒಂದು ರಾಜೀನಾಮೆ ಪತ್ರ ಕಳೆದ್ರು ಅದು ಸುಳ್ಳು ಸೈನೇ ಮಾಡಿಲ್ಲ ಅಂತಂದ್ರೆ ಹಂಗಿದ್ರೆ ನಿಮ್ಮ ವ್ಯಕ್ತಿತ್ವವನ್ನ ಅವರು ಪ್ರಶ್ನೆ ಮಾಡ್ದಂಗೆ ಆಯ್ತಾ ನಿಮ್ಮ ಬೆಂಬಲಿಗರು ಪ್ರಶ್ನೆ ಮಾಡ್ದಂಗೆ ಈ ರೀತಿ ಮಾಡೋದ್ರಿಂದ ಈ ಏನೋ ಒಂದು ಈ ಜನರ ಮನಸ್ಸಲ್ಲಿ ಇದ್ದದನ್ನು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಇದು ಈ ರೀತಿ ಯಾರೋ ಒಂದಿಷ್ಟು ಕೆಲವು ಅದಕ್ಕೆ ಯಾವುದು ನೋಡ್ರಿ ಇಲ್ಲಿವರೆಗೆ ಏನು ಇದ್ದು ಒಂದೊಂದು ಒಂದೊಂದು ಹಂತ ಬರ್ತಾ ಇತ್ತು ಇವತ್ತು ಅವ್ರು ಮೂರು ಜನ ಯಾಕೆ ಮಾತಾಡಲಿಕ್ಕೆ ಬರ್ತಾರೆ ಇದು ಅರ್ಥ ಮಾಡ್ಕೊಡ್ರಿ ಡೆಫಿನೆಟ್ಲಿ ಅದಕ್ಕೊಂದು ಎಲ್ಲೇ ಒಂದು ಕಡೆ ಅವಕಾಶ ಇರಬೇಕು ಎಲ್ಲ ನಾವು ಎಲ್ಲ ನಾವು ಡೋರ್ ಮುಚ್ಕೊಂಡು ಕುಂದಿರಬಾರ್ದು ನಾಲ್ಕು ದಶಕಗಳ ಕಾಲ ಪಕ್ಷವನ್ನ ಕಟ್ಟದವರಿಗೆ ಈ ತರ ಆದ್ರೆ ಹೇಗೆ ಅಂತ ಇನ್ನೂ ಕಾಯ್ಬೇಕು ಇನ್ನೂ ಕಾಯ್ಬೇಕು ಬರ್ಲಿ ಬರ್ಲಿ ಇದು ಕೊನೆಯ ಅವಕಾಶ ಫೈನಲ್ ಇವತ್ತು ನಿರ್ಧಾರ ಮನವೊಲಿಸುವಂತದ್ದು ಎಲ್ಲ ಮುಗಿದು ಹೋಗಿದೆ ನನ್ನ ಕಂಡೀಷನ್ ಬಗ್ಗೆ ಹೇಳಬೇಕಷ್ಟೇ ಯಾವುದು ಇನ್ನು ಬಂದಿಲ್ಲ ಅದ್ರ ಬಗ್ಗೆ ಚರ್ಚೆ ಯಾವುದು ಚರ್ಚೆ ಆಗಿಲ್ಲ ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಶೆಟ್ಟರ್ ಸಂಪರ್ಕದಲ್ಲಿದ್ದಾರೆ ನಾವು ಒಂದು ಹೇಳಿದಲ್ಲ ಇನ್ನೂ ಯಾವ ರಾಜಕೀಯ ಪಕ್ಷದ ಜೊತೆ ನಾನು ಸಂಪರ್ಕದಲ್ಲಿಲ್ಲ ಮತ್ತು ಅವರು ನನ್ನ ಸಂಪರ್ಕದಲ್ಲಿ